ಹಾಯ್, ನಮಸ್ತೆ, ಎಲ್ಲ ಹೇಗಿದ್ದೀರಾ? ಮೈ ಡಿಯರ್ ಲವ್ಲಿ ಬಾಯ್ಸ್ ಅಂಡ್ ಮೈ ಡಿಯರ್ ಲವ್ಲಿ ಗರ್ಲ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರ್ತೀರಾ ಅನ್ಕೋತೀನಿ. ಸೊ ಇವತ್ತು ರಿಯಾಕ್ಷನ್ ವಿಡಿಯೋ ಮಾಡ್ತಿದ್ದೀನಿ, ಮತ್ತೊಂದು ರಿಯಾಕ್ಷನ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಚೆನ್ನಾಗಿರ್ತೀರಾ ಅನ್ಕೋತೀನಿ. ಸೊ ಇವತ್ತು ಬೆಸ್ಟ್ ಬೆಸ್ಟ್ ರಿಯಾಕ್ಷನ್ ವಿಡಿಯೋಗಳು ತಂದಿದ್ದೀನಿ. ನಕ್ಕನ್ ಹೆಂಗಾಗಬೇಕು ಅಂದ್ರೆ ಜೋಶ್ ನಕ್ಕನ್ ಹಂಗೆ ಪುತ 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 ಅಂತ ಕುಣಿಬೇಕು. ಸೊ ನಿಮ್ಗೆ ಜೋಶ್ ಜೋಶ್ ಹಂಗೆ ಬರಬೇಕು. ಸೊ ಆ ಥರ ರಿಯಾಕ್ಷನ್ ವಿಡಿಯೋಗಳನ್ನ ತಂದಿದ್ದೀನಿ. ಸೊ ಮಾಡೋಣ, ಲೆಟ್ಸ್ ಗೋ, ಮಾಡೋಣ. ಸೊ ಜೊತೆಗೆ ಗೈಸ್, ಯಾರು ಹೊಸಬ್ರು ಬಂದಿದ್ರಿ ಚಾನಲ್ಗೆ, ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ, ಮಿಸ್ ಮಾಡಬೇಡ್ರಿ. 100K ಕಡೆ ಹೋಗೋಣ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದ 75K ಅಥವಾ ಸಬ್ಸ್ಕ್ರೈಬರ್ಸು, ಮಾಡಿಸ್ಬಿಟ್ಟಿದ್ದೀರಿ ಆಲ್ರೆಡಿ, ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ಗಂಟೆನ ಹೊಡೀರಿ, ಟನ್ 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 ಅಂತ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಮೆಂಬರ್ಶಿಪ್ ತೊಗೊಂಡ್ರೆ ಇನ್ನೂ ಹೆಲ್ಪ್ ಆಗುತ್ತೆ, ಸಪೋರ್ಟ್ ಆಗುತ್ತೆ. ಸೊ ಲೆಟ್ಸ್ ಗೋ, ವಿಡಿಯೋ ಕಡೆ ಹೋಗೋಣ. ರೆಡಿ? ಆರ್ ಯು ರೆಡಿ? ನಾನು ರೆಡಿ, ಬನ್ನಿ. ಓಪನಿಂಗ್ ಆಗ ನಮ್ ಬಾಯ್ಸ್ ಅನ್ಕೋತಾರೆ. ಬಾಯ್ಸ್, ಐ ಆಮ್ ರಿಯಲಿ ರಿಯಲಿ ಸಾರಿ, ಓಕೆ? ನನಗೆ ಗೊತ್ತಿಲ್ಲ ಓಪನಿಂಗ್ ಥ್ರಿಲ್ ಹೆಂಗಿಸುತ್ತೆ ಅಂತ. ಬೇಜಾರು ಮಾಡ್ಕೋಬೇಡ್ರಿ, ಯಾರು ಹಾಡ್ಗೆ ಹಾಕೋಬೇಡ್ರಿ, ಆಮೇಲೆ ಯಾರು ಹಾಳು ಬಾವಿ ಗೀಳು ಬಾವಿ ನೋಡ್ಕೋಬೇಡ್ರಿ. ಇದನ್ನೆಲ್ಲ ನೋಡ್ಬಿಟ್ಟು ನನಗೂ ಅನ್ಸುತ್ತೆ ನಿಮ್ಮ ಜೊತೆ ಬಂದು ಎಗರ್ಬಿಟ್ಟು ಸಾಯ್ ಸತ್ಬಿಡೋಣ ಅಂತ. ಆದರೂ ಎಲ್ಲೋ ಒಂದು ಚೂರು ನಿಮಗೂ ಬರೆದಿರ್ತಾನೆ ದೇವರು. ಸೊ ನಿಮಗೂ ಬರೆದಿರ್ತಾನೆ, ಸ್ವಲ್ಪ ತಾಳ್ಮೆ ಇದ್ದೀರಿ. ಆ ಥರದಲ್ಲಿ ಪ್ರಾಣ ಕಳ್ಕೊಳ್ಳೋಂಥ ಡಿಸಿಷನ್ ತೊಗೊಂಬೇಡ್ರಿ. ಸೊ ನೆಕ್ಸ್ಟ್ ನೋಡೋಣ. ಮತ್ತೆ ಇದನ್ನ ಫ್ರಾಡ್ ಫ್ಯಾಮಿಲಿನೂ ಪಕ್ಕ ನೋಡ್ತಾ ಇರ್ತಾರೆ, ಅವ್ರಿಗೆ ಇದು ಉತ್ತರ ಕೊಡ್ಬೇಕಂದ್ಬಿಟ್ಟು ನಾನು ಹೇಳ್ತಾ ಇರ್ತೇನೆ. ಆಕ್ಕಿ ಇವಾಗ ಮಾತಾಡ್ತಕ್ಕಂಥವ್ರನ್ನ ದಯವಿಟ್ಟು ಕೊಟ್ಟಿದ್ದು ಏನೂ ಇಲ್ಲ, ಎಲ್ಲ ಖಾಲಿ ಬಿಲ್ಡಪ್ ಬಿಟ್ಬಿಟ್ಟು ಇದು ಮಾಡಿದ್ರು. ನಾನು ಮಾತು ಕೊಟ್ಬಿಟ್ಟು ಒಪ್ಕೊಂಡ್ಬಿಟ್ಟೆ. ಹಂಗೆ ಆಗ್ತಾ ಆಗ್ತಾ ನಮ್ಮ ಅಮ್ಮನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡೋದು. ತಾಯಿ ಒಂದು ಮಾತಾಡ್ ನೋಡಪ್ಪ, ಒಂದು ಹೆಣ್ಣು ಮಗಳು ಜೀವನ ಇದು ಮಾತಾಡೋ ಮೇಲೆ ಇದು ಮಾಡಬಾರ್ದು ಅಂತಂದಾಗ ನಾನು ಕಾರ್ ತಗೊಂಡು ಯಾರಿಗೂ ಹೇಳ್ದಿರ ಹೋಗ್ತೀನಿ ಅವ್ರ ಮನೆ ಹತ್ರ, ಒಳಗಡೆ ಹೋಗ್ತೀನಿ. ಅವ್ರ ತಂದೆ ಇರಲ್ಲ. ಇವತ್ತು ನಿನ್ ಚಾನ್ಸ್, ನನ್ನ ಮಾತು ಪ್ರಕಾರ ಬಂದ್ರೆ ನಿನ್ ರಾಣಿನ ಇವತ್ತು ನಾನು ಬಾನ್ ಕರಿತೀನಿ. ಅವ್ರ ಅಪ್ಪ ಬಂದು ಗೇಟ್ ತೆಗಿತೀನಿ, ಫಸ್ಟ್ ನಾನು ಗೇಟಿಂದ ಆಚೆ ಹೋಗು ಅಂತ ನಾನು ಅವತ್ತೇ ಹೇಳ್ದೆ. ಅವತ್ತೇ ಮಾತು ಕೊಟ್ಬಿಟ್ಟು ಬಂದಿದ್ದೀನಿ, ಇವತ್ತು ಆ ಮಾತು ನಾನು ನಿಂತಿದ್ದೀನಿ. ನೀನು ಮಾಡಿರೋದು 4 ಜನ ನಿಮ್ಮ ಮನೆಯವ್ರ ಮುಂದೆ ಅವಮಾನ. ನಾನು ಒಂದಿನ ಉತ್ತರ ಕೊಡೋ ದಿನ ಇಡೀ ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಿಲ್ಲ. ಹೊರತೂರು ಸಂತೋಷ ಒಳಗಡೆ ಏನೈತೆ ಅನ್ನೋದು ಕೇಳ್ತಾ ಇದ್ದೀನಿ. ದಯವಿಟ್ಟು ಈ ಮೋಸಗಾರರಿಂದ ದೂರ ಇರಿ. ಮತ್ತೆ ಇದನ್ನ ಫ್ರಾಡ್ ಫ್ಯಾಮಿಲಿ 4 ಲಕ್ಷ ಜನ ಏನು ಜಾಸ್ತಿ ಜನದ ಮುಂದೆನೆ ಹೇಳದೆ ದೇವರು, ನೀನು ಹೊಟ್ಟೆ ಬಿಡು ಕೊಟ್ರೆ ಹಿಂಗ್ ಕೊಡ್ಬೇಕು. ಅವನ ಅಮ್ಮನ್ ಜೀವನ ಪರ್ಯಂತ ನೆನ್ಪಿಕೋಬೇಕು, ಈಸ್ಕೊಂಡಿದ್ ನಮ್ ಮರಿಯಕಾಬಾರದು. ನಾವು ಸ್ವಲ್ಪ ಕೊಡೋದ್ರಲ್ಲಿ ಜಾಸ್ತಿನೇ. ಯಾವ ಗಡಿ ಗುರು? ಓ ಸೂಪರ್. ಈ ವಿಡಿಯೋದಲ್ಲಿ ಕೆಲವೊಂದ್ ಕಮೆಂಟ್ ಇದೆ, ಏನು ದೊಡ್ಡ ಲೌಡನ ಇದು ಗಾಡಿ ಅಂತ ಕೆಲವು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ಸೈಕ್. ಬಟ್ ನೀನ್ ಏನೇ ಮಾಡಿದ್ರು ಇನ್ನೊಂದ್ಸಲ ನೋಡ್ತೀನಿ ನಿನ್ ವಿಡಿಯೋ. ನಕ್ಕನ್ ಬೇರೆ ಲೆವೆಲ್ ಅಪ್ಪ. ನಿಂತ ನನಗ್ ಮೈ ಜುಮ್ ಅನ್ಸ್ತು ಗುರು, ನನಗ್ ಮೈ ಜುಮ್ ಅನ್ಸ್ತು. ನಮ್ಮನ ಅಯ್ಯಾಪೂಸ ಓಪನ್ ಮಾಡಲ್ಲವೇ ಅವನಿಗೆ, ಅದು ಅಯ್ಯಾಪೂಸಾನೇ. ಅದು ಆ ಡ್ರೀಮ್ ಇರ್ತವೆ, ಆ ಬಡತನಗಳು ಇರ್ತವೆ, ನನಗದು ಫೀಲ್ ಆಗುತ್ತೆ. ಒಂದೊಂದಕ್ಕೆ ಎಷ್ಟು ಕಷ್ಟ ಬಿದ್ದಿರ್ತೀವಿ, ಹೆಂಗೆ ಏಳು ಬೀಳಿಂದ ಬಂದಿರ್ತೀವಿ. ಲೈಕ್ ನೀವೆಲ್ಲರೂ ಇವಾಗ ನನ್ನ ನೋಡ್ತಿದ್ದೀರಾ, ಇದಕ್ಕೂ ಮುಂಚೆ ಡಿ ಎಸ್ ನ ನೋಡಿಲ್ಲ ನೀವು. ಸೊ ಎಲ್ಲದರಿಂದನು ತುಂಬ ಕಷ್ಟ ಇರ್ತದೆ. ಲೈಕ್ ನಾನು ಹೆಂಗೆ ಸ್ಟ್ರೀಮ್ ಸ್ಟಾರ್ಟ್ ಮಾಡಿದೆ, ಎಲ್ಲರೂ ಹೇಳ್ತಾರೆ ಕೆಲವರು ಅಮ್ಮ ಬಂದು ಊಟ ತಿನ್ನಿಸ್ತಾರೆ, ನೀವು ಪುಣ್ಯ ಮಾಡಿದ್ರಿ. ಪುಣ್ಯ ಮಾಡಿಲ್ಲ ಗುರು, ಕಷ್ಟ ಬಿದ್ದಿದ್ದೀನಿ. ಅದನ್ನ ನಾನು ಮಾಡ್ಕೊಂಡಿದ್ದೀನಿ, ಹಂಗೆ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಫ್ಲ್ಯಾಶ್ ಬ್ಯಾಕೆ ಬೇರೆ, ನಾನು ಇದ್ದಿದ್ದ ಮನೆ ಒಂದ್ಸಲ ಎಲ್ಲ ತೋರಿಸುವೆ ಯಾವಾಗಾದ್ರು. ಬಟ್ ಆ ಇದೆಯಲ್ಲ ಅದು ಬೇರೆ ಲೆವೆಲ್, ಅದನ್ನೇ ಎಕ್ಸ್ಪ್ರೆಸ್ ಮಾಡೋಕ್ಕಲ್ಲ. ಸೈ ನನಗಂತ ಹೆವಿ ಫೀಲ್ ಆಯ್ತು, ಹೆಚ್ಚಾಯ್ತು ಹಾರ್ಟ್ಗೆ. ಬಂಡೀಪುರ ಸಫಾರಿ, ಓ ದೆಂಗ್ತಾನೆ ಗಾಡಿಗಳೆಲ್ಲ ನಿಲ್ಸಿದ್ರು. ಹುಚ್ಚೆ ಹೋಗಿ ಹುಲಿ ಸಾಮಾನು ಇಟ್ಕೊಂಡು ಗುರು, ಅವ್ರು ಕೇರಳದವ್ರು, ಅವ್ರು ಕನ್ನಡ ಬರ್ತದೆ ಇಲ್ಲ. ಬಟ್ ಅವ್ರು ಕೊಡಕ್ ಕೊಟ್ಟಿದ್ಯ, ಅವ್ನ ಅಕ್ಕ ಸರಿಯಾಗಿ ಕೊಟ್ಟಿದ್ಯಾ ಗುರು? ಅವ್ನಿಗೇನಾದ್ರು ಕನ್ನಡ ಬಂದಿದ್ರೆ ಹರಟಾಗಿ ಹೋಗ್ತಾನೆ, ಪುಣ್ಯ ಮರಿ ಕಚ್ಕೊಂಡು ಹೋಗ್ಬಿಡ್ತದಲ್ಲ. ಬೈ
ಅಂಕಲ್ ಶಾಕು ಆಂಟಿ ರಾಕು ಮಕ್ಕನ್ ಕೊಟ್ಟು ನೋಡು ಕಿತ್ತೆ ಕೊಟ್ಟುಬಿಟ್ಟಿದ್ರೆ ಸರಿ ಹೋಗಿರೋದಲ್ಲ ಅಕ್ಕ ಇವ ಹಿಂಗೆ ಕಿತ್ತೆ ಕೊಟ್ಟುಬಿಟ್ಟಿದ್ರೆ ಸರಿ ಹೋಗಿರೋದಲ್ಲ ಅಕ್ಕ ಇವ ಹಿಂಗೆ ನೀವೇ ಒಂದೆರಡು ಪ್ರಶ್ನೆ ಕೇಳಿ ನಾನು ನೋಡ್ಲ ನೀವ್ ಯಾಕೆ ಇಷ್ಟ ಚೆನ್ನಾಗಿದ್ದೀರ ಓ ಮೈ ಗಾಡ್ ಇದು ನಿಜ ಅನ್ಕೊಂಡು ನಗ್ತಾ ಇದ್ದೀರಲ್ಲ ಯಾಕೆ ಹರಟು ನಕ್ಕನ್ ಹರಟು ಬೇರೆ ಲೆವೆಲ್ ಅಟ್ಟು ಇದು ಗುರು ಲವ್ಲಿ ರೈಡ್ ಬೇರೆ ಲೆವೆಲ್ ರೈಡ್ ಗುರು ನಕ್ಕ ನಾವು ನಮ್ ಟೈಮ್ ಅಲ್ಲಿ ಇವೆಲ್ಲ ಮಾಡಿಲ್ಲ ನಾವು ನಾಲ್ಕು ಜನ ಓಡಾಡಿದ್ವಿ ಹುಡುಗಿರ್ ನಕ್ಕೊಂಡಲ್ಲ ನಾವು ಇದು ಇದು ಟಚ್ ಆಗ್ತಿತ್ತು ನಮ್ಗೆ ನಿಮಗ್ ಬೇರೆ ಟಚ್ ಆಗ್ತಿತ್ತು ವೈಟ್ ನುವ್ವು ನನ್ನ ಕೊಟ್ಟಿ ಕೊಟ್ಟಿ ಆರ್ಪ್ ಲೈಟ್ ಏನೋ ಕೊಟ್ಟಿ ಕೊಟ್ಟಿ ಅನ್ನ ಗ್ಯಾಪ್ ಅಲ್ಲಿ ಏನೋ ಉದುರ್ತಿ ಏನ್ ಉದುರ್ತು ಅಂತ ಗೊತ್ತಾಗಿಲ್ಲ ನಿಮ್ಗೇನಾದ್ರು ಗೊತ್ತಾಯ್ತಾ ಬಟ್ ಏನೋ ಒಂದು ಉದುರ್ತು ನನಗೆ ಕಾಣಿಸ್ತು ನಿಮಗೆ ಕಾಣಿಸ್ತಾ ಕಾಣಿಸಿದ್ರೆ ಕಮೆಂಟ್ ಸೆಕ್ಷನ್ ಹೇಳಿ ಏನು ಉದುರ್ತು ಅಂತ ಗುರು ನಿಜ ಏನೋ ಉದುರ್ತು ಗುರು ಸೊ ಈ ವಿಡಿಯೋ ನೋಡ್ರಿ ಕೇಳಿಸ್ಕೊಳ್ರಿ ಕರೆಕ್ಟ್ ಕೇಳಿಸ್ಕೊಳ್ರಿ ಸರಿ ಕೇಳಿ ಸತೀಶ ಊರ್ ಎಂಟ್ರೆನ್ಸ್ ಅಲ್ಲಿ ಇಬ್ರು ಮಾಬೇಕಲ್ಲ ಬದವ್ರೆ ಅಡ್ಡ ಹಾಕಲ್ಲ ಹೇಳ್ತೀನಿ ಏಕ್ದಮ್ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತೀನಿ ಅಂತ ನಾನು ಏನಂದ್ರೆ ಅದನ್ನೇ ಹೇಳ್ತೀನಿ ಗೊತ್ತಲ್ಲ ಬೇರೆ ಅಕ್ಕ ನಾವು ನಮ್ಮ ತಾಯಿ ಮುಂದೆ ಯಾರು ಸಿಕ್ತಾರೆ ಪಾಪ ಹುಡುಗರು ಸಿಕ್ಬಿಟ್ರು ಅವನ್ ಸರಿಯಾಗಿ ಸಿಕ್ತ ಪಕ್ಕದಲ್ಲ ಏನ್ ಎಡಿಟ್ ಮಾಡಿದ ಗೊತ್ತಿಲ್ಲ ಅವ್ನು ನಮ್ಮನ್ ಬೇರೆ ರಕಾನೆ ಫಸ್ಟ್ ಆಗಿ ಐತೆ ಬಿಡುಗರು ನಮ್ ರಕ ಹಂಗೆ ಯಾವತ್ತು ಬೇರೆ ರಕ ಇವರೆಲ್ಲ ಒಂದು ಅಂದ್ರೆ ನಾವೇ ಒಂದು ಎಬ್ಬಲಿ ನಾನು ಸೊ ನನ್ನ ರೀಲ್ಸ್ಗೆ ನಾನು ರಿಯಾಕ್ಟ್ ಮಾಡುವ ಹೇಳಿ ಲೆಟ್ಸ್ ವೈಟ್ ಆದ್ರೆ ಇದು ಹಿಂಗಿದೆ ಹೇಳ್ರಿ ನನ್ನ ವಾಕ್ ಬೇರೆ ಲೆವೆಲ್ ಇದೆ ಗೊತ್ತಲ್ಲ ಕುರ್ಲೆ ಸಾರಿ ಬಚ್ಚ ಕ್ಯಾಮ್ರಾ ಮ್ಯಾನ್ ಸಾರಿ ಬಚ್ಚ ಏನ್ ರೀಲಿ ಸಾರ್ ಹೆಸರಂತ ಹೇಳಲ್ಲ ನಾನು ಲೈಕ್ ಅದು ಬೇರೆ ತರನೇ ಇದೆ ನಾನು ಹಂಗೆ ಫ್ಲೋಲ್ ಕೊಟ್ಟೆ ಸುಮ್ನೆ ನಾವು ನಾವು ಫ್ರೆಂಡ್ಸ್ಗಳು ಬೈದಾಡ್ತೀವಲ್ಲ ಕಾಮನ್ ಯೋ ಸ್ವಾಮಿ ನೆಕ್ಸ್ಟ್ ಯಾವ್ದಕ್ ಮಾಡೋಣ ಇದು ಇದಕ್ ಮಾಡೋಣ ತುಂಬಾ ಇಂಪಾರ್ಟೆಂಟ್ ಇದೆ ನೆನ್ನೆ ಮೊನ್ನೆ ಓನ್ ಎಕ್ಸ್ಪೀರಿಯನ್ಸ್ ಬೇಬಿ ಪ್ರಾಮಿಸ್ ಮಾಡು ಸಿಗರೇಟ್ ಹೊಡಿಬೇಡ ಎಣ್ಣೆ ಹೊಡಿಬೇಡ ಅಂದ ತಕ್ಷಣ ತಲೆ ಮೇಲೆ ಕೈ ಇಟ್ಬಿಟ್ಟು ಪ್ರಾಮಿಸ್ ಮಾಡ್ಬಿಡ್ತಾರೆ ಬಟ್ ನನ್ಗನ್ಸುತ್ತೆ ನನ್ನ ಟೈಮಲ್ಲಿ ನಾವು ಹಂಗಲ್ಲ ಯಾಕಂದ್ರೆ ಹೆತ್ತು ಹೊತ್ತು ಹುಟ್ಟಿದ ಅಪ್ಪ ಅಮ್ಮ ಹೇಳ್ದಾಗ್ಲೇ ಕೇಳ್ತಿರ್ಲಿಲ್ಲ ಇನ್ನು ನೆನ್ನೆ ಮೊನ್ನೆ ಬಂದವಳಿಗೆ ಆ ಮರ್ಯಾದೆ ಕೊಟ್ಬಿಟ್ರೆ ಹೆತ್ತು ಹೊತ್ತವ್ರಿಗೆ ಅವಮಾನ ಬಂದ ಬಟ್ ಇವಾಗಿನ ಕಾಲದ ಹುಡುಗರಿಗೆ ಅದು ಅರ್ಥನೇ ಆಗಲ್ಲ ಈ ರೀಲ್ಸ್ಗೆ ಕೆಲವೊಂದು ಕಮೆಂಟ್ಸ್ಗಳು ಬಂದಿದೆ ಕೆಲವರು ತಿಕ ಎಲ್ಲ ಹರ್ಕೊಂಡಿದ್ದಾರೆ ಕೆಲವರು ಇತೀರಿಯಾಗಿ ಅವ್ನ ಅಮ್ಮನ ಬೇದಿ ಬರಲೆವೆಲ್ಲ ಎಲ್ಲ ಹರ್ಕೊಂಡಿದ್ದಾರೆ ಓಕೆ ತೊಂದರೆ ಇಲ್ಲ ಅಕ್ಕನ ಬೇದಿ ಬಂದ್ರೆ ವಿಸ್ಪರ್ ಹಾಕೊಳ್ಳಿ ಅಕ್ಕನ ಯಾರಿಗೂ ಗೊತ್ತಾಗಲ್ಲ ಕಮೆಂಟ್ ಸೆಕ್ಷನ್ ಬಂದು ಹರ್ಕೊಂಬಿಡ್ರಪ್ಪ ಕೆಲವ್ರು ಹಾಕಿದಾರೆ ಏನೋ ನಿನ್ ಕಾಲ ಅಂದ್ರೆ ಏನು ಅಂದ್ರೆ ನಮ್ ಟೈಮಲ್ಲಿ ಅಂದ್ರೆ ಏನ್ ನಿಮ್ಗೆ ಮೊನ್ನೆ ಎಷ್ಟು ವರ್ಷ ಶಾರ್ಟ್ ಆಚಿಂಗ್ರಿ ಒಂದ್ ಹೇಳ್ತೀನಿ ಕೇಳ್ರಿ ನಿಮ್ಗಳಿಗೆ ಲೇ ಅಪ್ಪಿ ಅವ್ನ ಅಮ್ಮನ ಹೇಳ್ತಾ ಇರೋದು ನನಗೆ ನಿನಗಲ್ಲ ನನಗೆ ಮೀಸೆ ಬಂದಿರಲ್ಲ ಅವಾಗ್ಲೇ ನಾನು ಬೇರೆ ರಕ್ಕ ಅಂದ್ರೆ ಅದನ್ನೆಲ್ಲ ಹೇಳ್ಕೊಡಕ್ಕಾಗಲ್ಲ ನಾನು ಇಲ್ಲಿ ಅರ್ಥ ಆಯ್ತಲ್ಲ ಈ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ಕೊಡಕ್ಕಾಗಲ್ಲ ಆಸ್ ಎ ಡಿಎಸ್ ಗೇಮಿಂಗ್ ಕನ್ನಡ ಸ್ಟ್ರೀಮರ್ ಲಾಗರೇ ಬೇರೆ ಬಿಫೋರ್ ಡಿಎಸ್ ಎ ಬೇರೆ ತುಂಬಾ ಡಿಫ್ರೆನ್ಸ್ ಇರ್ತವೆ ಎಲ್ಲದಕ್ಕೂ ಅದೇ ಹೇಳ್ತಿಲ್ವಾ ಇವಾಗ ನನಗೆ 26 ಏಜು ನನಗೆ 14 ಏಜ್ ಇರುವಾಗ್ಲೇ ನಾನು ಬೇರೆ
ಓಕೆ, 14-15-16 ನಾನು ಬೇರೆ. ಓಕೆ, ಸೊ ಅದು ನನ್ನ ಟೈಮ್. ಆ ಟೈಮ್ನ ನೀನ್ ರೀಚ್ ಮಾಡೋಕ್ಕಲ್ಲ, ನೀವುಗಳು ರೀಚ್ ಮಾಡೋಕ್ಕಲ್ಲ. ಕೆಲವರು ಕಮೆಂಟ್ಸ್ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಹೇಳಿದ ಕರೆಕ್ಟ್ ಅನ್ಸಿದ್ರೆ ಲೈಕ್ ಮಾಡ್ರಿ, ಇಲ್ಲ ಹೋಗ್ರಿ, ಕರ್ಕೋಬೇಡ್ರಿ. ಓಕೆ, ಅವಾಗ ಇನ್ನ ನೀವು ಹಾಲು ಕುಡಿದ ಸರಿಯಾಗಿ ಬರ್ತಾ ಇರಲಿಲ್ಲ ಕೆಲವ್ರಿಗೆ, ನನ್ನ ಮಕ್ಕಳ ಬಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ತೀರ, ಏನ್ ಮಾಡಾಗ್ರು ಇರ್ತಾವೆಲ್ಲ, ಆಗ್ತಾ ಏನು ಮಾಡಕ್ಕಾಗಲ್ಲ. ಓಕೆ, 75K ಇದಕ್ಕೆ ರಿಯಾಕ್ಷನ್ ಮಾಡ, 20K ಇರುವಾಗ ಇದು ಹಿಂಗಿದೀನಿ ಗುರು, ಸೈಕ್ ಇದೀನಿ. ಅಷ್ಟೇ ಎಲ್ಲರ ಹತ್ರ ಹತ್ರ ಹೇಳ್ಕೊಳಕ್ ಆಗಲ್ಲ, ಗೊತ್ತಾಯ್ತಲ್ಲ. ಸೊ ಏನಂದ್ರೆ, ಅವತ್ತು ಹಂಗೆ ಇವತ್ತು ಹಂಗೆ, ಅವ್ ನಮ್ಮ ನೆಕ್ಸ್ಟ್ 100K ಆದಾಗೂ ಹಂಗೆ. ನನ್ನ ಸಪೋರ್ಟ್, ನನಗೆ ಸಪೋರ್ಟ್ ಮಾಡಿರೋರು ಯಾವತ್ತಿದ್ರು ನೀವುಗಳು. ಸೊ ನಿಮ್ಗೆ ಯಾವತ್ತು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್. 75K ಸಬ್ಸ್ಕ್ರೈಬರ್ಗೆ ಲವ್ ಯು ಎವ್ರಿವನ್. ಹೀಗೆ ಸಪೋರ್ಟ್ ಮಾಡ್ತಾರೆ 100K ಗಳಿಗೋಣ. ಅವತ್ತು ಅದೇ ಡಿ ಎಸ್, ಇವತ್ತು ಅದೇ ಡಿ ಎಸ್, ಚೇಂಜ್ ಇಲ್ಲ ಏನು. ಟಾಕ್ಸಿಕ್ ಕಮ್ಮಿ ಮಾಡಿದ್ದೀನಿ, ಅದೇ ಚೇಂಜ್ ಇರೋದು. ಅದು ಬಿಟ್ಟರೆ ನನ್ನ ಅಕ್ಕನ ಕಿಂಚಿತ್ತು ಚೇಂಜ್ ಇಲ್ಲ. ಬಟ್ ಜನಕ್ಕೆ ಇದ್ದಂಗೆ ಹೇಳೋರು ಅಂದ್ರೆ ಇಷ್ಟನೇ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ನನ್ನ ಪ್ರಾಬ್ಲಮ್ ಅಲ್ಲ, ನಾನು ಇರೋದೆ ಹಿಂಗೆ, ಅವನಮ್ಮ ನಾನು ಹೇಳೋದೆ ಹಿಂಗೆ. ಇಷ್ಟ ಆದ್ರೆ ಇಷ್ಟಪಡಿಲ್ಲ ಹೋಗು, ತೊಂದರೆ ಇಲ್ಲ. ಯಾಕಂದ್ರೆ ನಾಟಕ ಮಾಡ್ಕೊಂಡು ಇವೆಲ್ಲ ನಮ್ಗೆ ಗೊತ್ತಿಲ್ಲ, ನಂಗೆ ಬರಲ್ಲ ಅಷ್ಟೇ. ಸೊ ತುಂಬ ಜನ ನನಗೆ ಪರ್ಸ್ನಲಿ ಗೊತ್ತು, ಕೆಲವರು ಯೂಟ್ಯೂಬಲ್ಲಿ ನೋಡಿರ್ತಾರೆ ಅವ್ರಿಗೆ ನಾನು ಅಂದರೆ ಆಲ್ಮೋಸ್ಟ್ ಆಗಲ್ಲ. ಬಟ್ ಪರ್ಸ್ನಲಿ ಅವ್ರು ನೋಡಿದಾಗ, ಓ ನಾನು ಹಿಂಗೆ ಅನ್ಕೊಂಡಿದ್ದೆ ಡಿ ಎಸ್ ನಿನ್ ಬಗ್ಗೆ ಅಂತ ತುಂಬ ಜನ ಹೇಳಿದ್ದಾರೆ. ಬಟ್ ಎಲ್ಲರ ಜೊತೆ ಪರ್ಸ್ನಲ್ ಆಗಿ ನಾವು ಹಿಂಗೆ ಹಂಗೆ ಅಂತ ತೋರಿಸ್ಕೊಡೋಕ್ಕಾಗಲ್ಲ ಹಂಗೆ. ಸೊ ಎಲ್ಲ ನಾವು ನಾನು ಹಂಗೆ ಗುರು ನಾನು ಇವೆಲ್ಲ ದಿಂಗದು ನಾವೆಲ್ಲರೂ ನೋಡಿದ್ದೀವಿ. ಸೊ ಇದೆಲ್ಲ ಒಂದು, ಇವರೆಲ್ಲ ಒಂದು ಅಂದರೆ ನಾನೇ ಒಂದಾಗಿರ್ತೀನಿ ಯಾವಾಗಲೂ ಅಷ್ಟೇ, ಎಲ್ಲಾದ್ರಲ್ಲೂ ಅಷ್ಟೇ. ಇಡೀ ಎಲ್ಲ ನನ್ನ ಆಪೋಸಿಟ್ ಅಂದರೆ ನಾನು ಒಬ್ಬನೇ ಸಪ್ರೇಟು, ನಾನೇ ಸಪ್ರೇಟಾಗಿ ನಿಂತಿರ್ತೀನಿ. ಬಿಕಾಸ್ ಅದು ನಾನಾಗಿರ್ತೀನಿ, ನನಗೆ ನಾನಾಗಿರ್ತೀನಿ. ನನಗೆ ಯಾವ ಥರ ಅಂದರೆ, ನಾನು ಏನೇ ಮಾತಾಡಿರ್ತೀನಿ ಅಂದರೂ ಇಲ್ಲಿ 10 ಜನ ಮುಂದೆ ಮಾತಾಡಿದ್ರೆ 100 ಜನ ಮುಂದೆ ಒಂದು ಬೇಕಾದ್ರೂ ಅವನಮ್ಮನ ಅದೇ ಮಾತ ಮಾತಾಡ್ತೀನಿ. ಅವನಮ್ಮನ ಹಿಂಗೆ ಅಂದೆ ಏನು ಇವಾಗ, ಇದು ನಾನು. ಸೊ ನಾವು ಹಿಂಗಿರೋದು ತುಂಬ ಜನಕ್ಕೆ ಪ್ರಾಬ್ಲಮ್ಮು, ಏನೂ ಮಾಡೋಕ್ಕಾಗಲ್ಲ, ನಮಗದು ಗೊತ್ತಿಲ್ಲ. ಬಟ್ ನಾವು ಚೇಂಜ್ ಆಗಲ್ಲ ಅಷ್ಟೇ. 20K 75K ಯಾರ್ದು ಸಪೋರ್ಟ್ ಇಲ್ಲಲೇ, ಒಬ್ಬ ಯೂಟ್ಯೂಬರ್ ಹತ್ರ ಎರಡು ಕೇಳಿ ಸಪೋರ್ಟ್ ತಗೊಂಡಿರೋ ಮಗ ನಾನಲ್ಲ, ಒಂದಕ್ಕೂ ಕೇಳಿ ಸಪೋರ್ಟ್ ತಗೊಳಲ್ಲ. ನಾನು ಕೇಳದ್ ನಿಮ್ಮನ್ನೇ ಸಪೋರ್ಟ್, ನೀವೇ ಮಾಡ್ಬೇಕು. ಯಾರ್ದು ಹೆಲ್ಪ್ ಇಲ್ದಲ್ಲ ಇಲ್ಲಿವರೆಗೂ ಬೆಳೆದಿದ್ದೀನಿ. ಬಟ್ ತುಂಬಾ ಜನರ ಬಗ್ಗೆ ಮಾತಾಡ್ಬೇಕು. ಬಟ್ 75K ಬೇಡ, 100K ಮಾತಾಡ, ಡೆಫಿನೆಟ್ಲಿ ಮಾತಾಡ್ಲೇಬೇಕು. ಎಲ್ಲರ ಬಗ್ಗೆ, ನನ್ನ ಜೊತೆಗಿದ್ದ ಫ್ರೆಂಡ್ಸ್ ಗಳು, ನನ್ನ ಟೀಮ್ ಮೇಟ್ಸ್ ಗಳು, ಎಲ್ಲರ ಬಗ್ಗೆ ಮಾತಾಡ್ಬೇಕು. ಥ್ಯಾಂಕ್ ಯು, ಲವ್ ಯು. ಸೊ ಥ್ಯಾಂಕ್ ಯು ಒನ್ ಸೆಕೆಂಡ್ ಗೈಸ್, ಎಲ್ರಿಗೂ ಥ್ಯಾಂಕ್ ಯು. ನನ್ನ ಸಪೋರ್ಟ್ ನೀವು ಯಾವಾಗ್ಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, 100K ರೀಚ್ ಮಾಡಿಸ್ತೀರಾ, ನಾನು ಯಾವತ್ತಿದ್ರು ನಿಮ್ಮನ್ನ ಅಷ್ಟೇ ಸಪೋರ್ಟ್ ಕೇಳೋದು ಮಾಡ್ತೀರಂತ ನಂಬಿದ್ದೀನಿ. ಓಕೆ, ಯಾಕಂದ್ರೆ ಹಾರ್ಡ್ ವರ್ಕ್ಗೆ ಯಾವತ್ತು ಒಂದಲ್ಲ ಒಂದ್ ದಿನ ಸಕ್ಸಸ್ ಸಿಗುತ್ತೆ ಅಂತ ಒಂದ್ ಇದೆಯಲ್ಲ, ಅದು ಸಿಗುತ್ತೆ. ಶಾರ್ಟ್ ಆಗಿತ್ತು, ಅದ್ ಹೆಂಗ್ ಬರ್ತಿದ್ದೀನಿ ಇವರು. ಅಯ್ಯೋ ಸ್ವಾಮಿ, ಏನ್ ಬರ್ದಿದ್ದೀನಪ್ಪ, ನಾನೇ ಟೆನ್ಷನ್ ಆದೆ. ಸೊ ಗೈಸ್, ಹಾಗೆ ಇದು ಗೇಮಿಂಗ್ ಮತ್ತೆ ಲೈವ್ ಸ್ಟ್ರೀಮ್ ಮತ್ತೆ ರಿಯಾಕ್ಷನ್ ವಿಡಿಯೋಸ್ ಈ ಚಾನಲ್ ಅಪ್ಲೋಡ್ ಮಾಡ್ತೀನಿ ಡಿ ಎಸ್ ಗೇಮಿಂಗ್ ಕನ್ನಡದಲ್ಲಿ. ಹಾಗೆ ಲಾಗ್ಸ್ ಎಲ್ಲ ನಿಮ್ಗೆ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಡಿ ಎಸ್ ಲಾಗ್ಸ್ ಅಂತ ಡಿ ಎಸ್ ಅನ್ನೋ ಚಾನಲ್ಲಿ ಡಿ ಎಸ್ ಲಾಗ್ಸ್ ಅಂತ ಸರ್ಚ್ ಮಾಡಿದ್ರು ಬರುತ್ತೆ ನಿಮಗೆ. ಹೋಗಿ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲಾಗ್ಸ್ ಎಲ್ಲ ಅದ್ರಲ್ಲಿ ಕೊಡ್ತೀನಿ. ಸೊ ಯಾರು ಇನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ರಿ. 2000 likes ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ಮಾಡ್ತೀರಾ ಅನ್ಕೋತೀನಿ, ಮಾಡಿರಿ. ಹಾಗೆ ಎಲ್ಲ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನ ಮರಿಬೇಡ್ರಿ. 100K ಬೇಗ ಮಾಡಿಸ್ರಿ ಅಂತ ಹೇಳ್ತಾ ಈ ರಿಯಾಕ್ಷನ್ ವಿಡಿಯೋನ ಮುಗಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮಗೇನು ಅನಿಸ್ತು,
ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಕೆಲವೊಂದು ಮಾತುಗಳಿದಾವೆ, ಕೆಲವೊಂದು ನಂದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಿ ಮಾತಾಡಿದ್ದೀನಿ. ಸೊ ಮಿಸ್ ಮಾಡ್ಬೇಡ್ರಿ ಫ್ರೆಂಡ್ಸ್, ಯಾಕಂದ್ರೆ ಕಮೆಂಟ್ ಸೆಕ್ಷನ್ ನಾನು ಎಲ್ಲರದು ಓದ್ತೀನಿ, ನೀವು ನೋಡ್ಬಿಟ್ಟು ಕಮೆಂಟ್ ಮಾಡಿ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಲವ್ ಯು, ಬಾಯ್.